ವೆಲ್ಕಮ್ ಟು ಜ್ಞಾನ ಜ್ಯೋತಿ ಅಕಾಡೆಮಿ ಹಿಂದಿನ ಕ್ಲಾಸ್ನಲ್ಲಿ ನಾವು ಈಗಾಗಲೇ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ನಂತರ ಅದಾದ ನಂತರ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳ ಬಗ್ಗೆಯೂ ನೋಡಿದ್ದೇವೆ ಇವತ್ತೇನಪ್ಪ ಅಂದರೆ ಗುಣಿತಾಕ್ಷರಗಳು ಅದರ ಬಗ್ಗೆ ತಿಳಿದುಕೊಳ್ಳೋಣ ಗುಣಿತಾ ಗುಣಿತಾಕ್ಷರಗಳ ಬಗ್ಗೆ ನೋಡೋಣ ಗುಣಿತಾಕ್ಷರ ಅಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರಗಳು ಅಂದರೆ ಒಂದು ವ್ಯಂಜನಕ್ಕೆ ಏನು ಸೇರ್ಬೇಕನ್ನ ಥರ ಒಂದು ಸ್ವರ ಸೇರ್ಬೇಕನ್ನ ಥರ ಅದನ್ನೇ ಏನತ್ತರ ಗುಣಿತಾಕ್ಷರ ಅಂತೇಳಿ ಕರಿತೀವಿ ಉದಾಹರಣೆಗೆ ಇಲ್ಲಿ ವ್ಯಂಜನ ಪ್ಲಸ್ ಸ್ವರ ಎರಡು ಸೇರಿ ಏನಾಗತ್ತದ ಗುಣಿತಾಕ್ಷರ ಹೆಂಗಂತ ನೋಡ್ರಿ ಕ ಅಧಿಕ್ ಅ ಕ ಕ ಆ ಕಾ ಕ ಅಧಿಕ್ ಇ ಕಿ ಟ ಆ ಅ ಟ ಅಧಿಕ್ ಆ ಟ ಇವುಗಳನ್ನೇ ನಾವು ಏನಂತೀವಿ ಬಳ್ಳಿಗಳು ಕ ಕಾ ಕಿ ಕಿ ಏನು ಇದಾವಲ್ಲ ಅವುಗಳನ್ನು ಬಳ್ಳಿಗಳಂತೇಳಿ ಕರಿತೀವಿ ಹಿಂಗೆ ಕಮ್ತಕ ಕಲಿಂಥೇಳಿದ್ರೆ ಕಮ್ತಕ ಬರ್ಕೊಂಡು ಹೋಗ್ಬೌದು ಇವುಗಳನ್ನು ಟೋಟಲ್ ಆಗಿ ಏನಂದಿವಿ ಗುಣಿತಾಕ್ಷರಗಳು ತಿಳಿತಾ ವ್ಯಂಜನಾಕ್ಷರಗಳಿಗೆ ಏನು ಸೇರಬೇಕು ಸ್ವರಗಳು ಸೇರಬೇಕು ಅವಾಗ ಏನಾಗತ್ತದ ಗುಣಿತಾಕ್ಷರ ಆಗತೈತಿ ಎರಡನೇದಾಗಿ ಸಂಯುಕ್ತಾಕ್ಷರಗಳು ಒಟ್ಟು ಸಂಯುಕ್ತಾಕ್ಷರಗಳು ಎರಡಿದ್ದಾವೆ ನೋಡೋಣ ಯಾವುವು ಅಂತ ಆಮೇಲೆ ಮೊದಲನೇದಾಗಿ ಸಂಯುಕ್ತಾಕ್ಷರಗಳೆಂದರೇನು ಅಂತ ತಿಳಿದುಕೊಳ್ಳೋಣ ಎರಡು ಅಥವಾ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳಿಗಳೇ ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರ ಅಥವಾ ದಡ್ಡ ಅಕ್ಷರ ಎನ್ನುತ್ತೇವೆ ಅಂದರೆ ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳಿರಬೇಕು ಆ ವ್ಯಂಜನಾಕ್ಷರಗಳಿಗೆ ಒಂದು ಸ್ವರ ಸೇರಿ ಏನಾಗಬೇಕು ಸ್ವರ ಸೇರಿ ಒಂದು ಅಕ್ಷರ ಉಚ್ ಒಂದು ಅಕ್ಷರ ಆಗಬೇಕು ಅದನ್ನೇ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂಥೇಳಿ ಕರಿತೀವಿ ಲಾಸ್ಟ್ ಟೈಮ್ ನಮ್ಮ ಎಕ್ಸಾಮಲ್ಲಿ ದಡ್ಡ ಅಕ್ಕರ ಅಂದರೆ ಏನು ಅಂತ ಕೇಳಿದರು ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಸಂಯುಕ್ತಾಕ್ಷರಕ್ಕೆ ಇನ್ನೊಂದು ಹೆಸರು ದಡ್ಡ ಅಕ್ಕರ ಅಂತ ಕರಿತೀವಿ ಉದಾಹರಣೆ ನೋಡಿ ಅಸ್ತ್ರ ಕನ್ನಡ ಅಪ್ಪ ಇತ್ಯಾದಿಗಳು ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕ್ರ ಪ್ರಕಾರಗಳು ಒಂದನೇ ಸಜಾತಿ ಸಂಯುಕ್ತಾಕ್ಷರ ಎರಡನೇದು ವಿಜಾತಿ ಸಂಯುಕ್ತಾಕ್ಷರ ಇವಾಗ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತೇಳಿ ನೋಡೋಣ ಸಜಾತಿ ಸಂಯುಕ್ತಾಕ್ಷರಗಳು ಹಂಗಂದ್ರೆ ಏನಂತ ನೋಡೋಣ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿ ಇರಬೇಕು ಇಲ್ಲಿ ಉದಾಹರಣೆ ತೋರಿಸ್ತೀನಿ ನೋಡಿ ಮಕ್ ಏನಾಗಿದೆ ಮವತ್ತು ತಮ್ಮ ಮಕ ಕ ಬಂದಿರಬೇಕು ಬಂದಿರಬೇಕಿದು ಏನಾಗುತ್ತ ಒಂದೇ ಜಾತಿಯ ತಮ್ಮ ಅಮ್ಮ ಅಣ್ಣ ಕತ್ತರಿ ಒಂದೇ ಜಾತಿಯ ವ್ಯಂಜನ ಅಕ್ಷರಗಳು ಬಂದವ ಹಾಗಾಗಿ ಇವುಗಳನ್ನು ಏನಂದಿವಿ ಸಜಾತಿಯ ಸಂಯುಕ್ತಾಕ್ಷರಗಳು ಎಂದಿವೆ ಎರಡನೇದಾಗಿ ವಿಜಾತಿಯ ಸಂಯುಕ್ತಾಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷರಗಳಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಅಕ್ಷರವೇ ವಿಜಾತಿ ಸಂಯುಕ್ತಾಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ಅಕ್ಷರ ವ್ಯಂಜನಾಕ್ಷರಗಳು ಇರಬೇಕು ಒಂದೇ ಇರಬಾರ್ದು ಇಲ್ಲಂಗೆ ಮಕ್ ಮತ್ ಬಂದಿತ್ತಲ್ಲ ಆಗಿರಬಾರ್ದು ಉದಾಹರಣೆ ಇಲ್ಲಿ ನೋಡಿರಿ ಚಂದ್ರ ದ ತಳ ಯಾವತ್ತು ಬಂದದ ರವತ್ ಒಂದೈತಿ ಅಕ್ಷರ ಇದನ್ನು ಕೂಡ ಏನಾಗುತ್ತಾ ಒತ್ತಾಕ್ಷರನೇ ಆಗುತ್ತಾ ಆತ್ಮೀಯ ಸೂರ್ಯ ಇವೆಲ್ಲಷ್ಟು ಉದಾಹರಣೆಗಳು ವಿಜಾತಿಯ ಸಂಯುಕ್ತಾಕ್ಷರಗಳು ಇವತ್ತೇನು ತಿಳ್ಕೊಂಡಿವಿ ಗುಣಿತಾಕ್ಷರಗಳು ತಿಳಿದುಕೊಂಡಿವಿ ಆಮೇಲೆ ಸಂಯುಕ್ತಾಕ್ಷರಗಳನ್ನು ತಿಳಿದುಕೊಂಡಿವಿ ಅದರ ಪ್ರಕಾರಗಳು ನೋಡಿದ್ದೀವಿ ಮುಂದಿನ ಕ್ಲಾಸ್ನಲ್ಲಿ ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು